ಇಟಿವಿ ಭಾರತಕ್ಕೆ ಸ್ವಾಗತ. ಇದು ನ್ಯೂಸ್ ಟೈಮ್. ಒಂದು ರಾಷ್ಟ್ರ ಒಂದು ಚುನಾವಣೆ ಪರಿಕಲ್ಪನೆ ರಾಷ್ಟ್ರಪತಿಗೆ ರಾಮನಾಥ್ ಕೋವಿಂದ್ ಸಮಿತಿಯಿಂದ ವರದಿ ಸಲ್ಲಿಕೆ. 18,626 ಪುಟಗಳ ರಿಪೋರ್ಟ್ ಹಸ್ತಾಂತರ. ಪಿಎಸ್ಐ ಹಗರಣ ತನಿಖೆಗೆ ಎಸ್ಐಟಿ ರಚನೆ. ವಿಧಾನಸೌಧದ ಬಳಿ ಭುವನೇಶ್ವರಿ ಪ್ರತಿಮೆ ಸ್ಥಾಪನೆ. ಮೆಟ್ರೋ 3ನೇ ಹಂತಕ್ಕೆ ಸಂಪುಟ ಸಭೆ ಒಪ್ಪಿಗೆ. ರಾಜ್ಯಸಭಾ ಸದಸ್ಯರಾಗಿ ಸುಧಾಮೂರ್ತಿ ಪ್ರಮಾಣವಚನ ಸ್ವೀಕಾರ. ಪ್ರತಿಜ್ಞಾವಿಧಿ ಬೋಧಿಸಿದ ಸಭಾಪತಿ ಜಗದೀಪ್ ಧನ್ಕರ್. ಪಿಯೂಷ್ ಗೋಯಲ್, ನಾರಾಯಣ್ ಮೂರ್ತಿ ಉಪಸ್ಥಿತ. ಟಿಕೆಟ್ ಘೋಷಣೆ ಬೆನ್ನಲ್ಲೇ ಬಿಜೆಪಿಯಲ್ಲಿ ಹೆಚ್ಚಿದ ಚಟುವಟಿಕೆ. ಬಿಎಸ್ವೈ ಭೇಟಿಯಾದ ಯದುವೀರ್ ಸೋಮಣ್ಣ. ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಎಂಎಲ್ಸಿ ಸ್ಥಾನದ ಸುಳಿವು. ಡಾಕ್ಟರ್ ಮಂಜುನಾಥ್ ಬುದ್ಧಿವಂತರು, ಜೆಡಿಎಸ್ ಸರಿಯಿಲ್ಲವೆಂದು ಬೇರೆ ಪಕ್ಷದಿಂದ ಸ್ಪರ್ಧಿಸಿದ್ದಾರೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಟಾಂಗ್. ಬಿಜೆಪಿ ಟಿಕೆಟ್ ಕೈತಪ್ಪಿದ್ದಕ್ಕೆ ಅಸಮಾಧಾನ. ಶಿವಮೊಗ್ಗದಿಂದ ಸ್ಪರ್ಧಿಸುವ ಚಿಂತನೆ ಇದೆ ಎಂದ ಈಶ್ವರಪ್ಪ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಬೆಂಬಲಿಗರಿಂದ ಬಿಜೆಪಿ ಕಚೇರಿಗೆ ಮುತ್ತಿಗೆ. ಬಿಜೆಪಿ ಟಿಕೆಟ್ ಘೋಷಣೆ ವಿಚಾರ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಎಂದ ಶೆಟ್ಟರ್. ಸಿದ್ದೇಶ್ವರ್ ಕುಟುಂಬಕ್ಕೆ ಟಿಕೆಟ್ ನೀಡಿದ್ದಕ್ಕೆ ರೇಣುಕಾಚಾರ್ಯ ಗರಂ. ಸಿಎಎ ಕಾಯ್ದೆ ವಾಪಸ್ ಪಡೆಯುವ ಮಾತೇ ಇಲ್ಲ. ವಿಪಕ್ಷಗಳಿಗೆ ಈ ಕಾನೂನಿನ ಮಹತ್ವ ತಿಳಿದಿಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಅಜಿತ್ ಪವಾರ್ ಬಣದಿಂದ ಶರದ್ ಪವಾರ್ ಫೋಟೋ ಬಳಕೆ. ಅವರ ಬೆನ್ನ ಮೇಲೆ ಏಕೆ ಸವಾರಿ ಮಾಡುತ್ತಿದ್ದೀರಿ? ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಬಣಕ್ಕೆ ಸುಪ್ರೀಂಕೋರ್ಟ್ ಪ್ರಶ್ನೆ. ರಣಜಿ ಟ್ರೋಫಿ ಫೈನಲ್ನಲ್ಲಿ ವಿದರ್ಭ ತಂಡಕ್ಕೆ ಸೋಲು. 42ನೇ ಬಾರಿಗೆ ಟ್ರೋಫಿ ಎತ್ತಿ ಹಿಡಿದ ಮುಂಬೈ. ಅಜಿಂಕ್ಯ ರಹಾನೆ ನೇತೃತ್ವದ ತಂಡದ ಸಾಧನೆ. ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ.